ಸಾಮಾನ್ಯವಾಗಿ ರಾಜಕಾರಣಿಗಳು ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳುತ್ತಾರೆಂದಾದರೆ ಅಲ್ಲೊಂದು ಬಿಗಿ ಭದ್ರತಾ ವ್ಯೂಹವೇ ರಚನೆಯಾಗುತ್ತದೆ. ಅದರಲ್ಲೂ ರಾಜ್ಯದ ಅಥವಾ ಕೇಂದ್ರದ ಪ್ರಭಾವಿ ಸಚಿವರು ಎಲ್ಲಿಗಾದರೂ ಬರುತ್ತಿದ್ದಾರೆ ಎಂದ ಕೂಡಲೇ ಅಲ್ಲಿನ ಸಾರ್ವಜನಿಕರ ಜನಜೀವನದಲ್ಲಿ ವ್ಯತ್ಯಾಸವಾಗುತ್ತದೆ. ಆದರೆ ಎಲ್ಲ ರಾಜಕಾರಣಿಗಳೂ ಹೀಗಿರುವುದಿಲ್ಲ. ಭದ್ರತಾ ಪ್ರೋಟೋಕಾಲ್ಗಳೇನೇ ಇದ್ದರೂ ಪರಿಸ್ಥಿತಿ ಹಾಗೂ ಪರಿಸರಕ್ಕೆ ಅನುಗುಣವಾಗಿ ವರ್ತಿಸುವ ಅದೆಷ್ಟೋ ರಾಜಕಾರಣಿಗಳನ್ನು ನಾವು ನೋಡುತ್ತೇವೆ. ಅದಕ್ಕೊಂದು ಉತ್ತಮ ಉದಾಹರಣೆ ಎನ್ನಬಹುದಾದ ಘಟನೆ ಇತ್ತೀಚೆಗೆ ದೇವನಗಳ ನಗರಿ ಉಡುಪಿಯಲ್ಲಿ ನಡೆದಿದೆ. ಮೊನ್ನೆ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಶ್ರೀಕೃಷ್ಣ ಭಟಕ್ಕೆ ಭೇಟಿ ನೀಡಿದರು. ಆ ಸಂದರ್ಭದಲ್ಲಿ ಕನಕನ ಕೆಂಡಿಯ ಮೂಲಕ ದೇವರ ದರ್ಶನವನ್ನು ಪಡೆಯಲೆಂದು ಗೋಪುರದ ಸಮೀಪ ಬಂದಾಗ ಅದಾಗಲೇ ಭಕ್ತರೊಬ್ಬರು ಕೆಂಡಿಯ ಮೂಲಕ ದೇವರ ದರ್ಶನ ಪಡೆಯುತ್ತಿರುವುದನ್ನು ಅವರು ನೋಡಿದರು. ತಕ್ಷಣ ಅಲ್ಲಿಯೇ ನಿಂತ ನಿರ್ಮಲಾ ಪೊಲೀಸರಿಗೂ ಸ್ವಲ್ಪ ಕಾಯುವಂತೆ ಸೂಚನೆ ನೀಡಿದರು. ಇಷ್ಟೆಲ್ಲ ಆಗುತ್ತಿರುವುದು ಆ ಭಕ್ತರ ಗಮನಕ್ಕೆ ಬಂದಿಲ್ಲ. ತಮ್ಮ ಪಾಡಿಗೆ ತಾವು ದೇವರ ದರ್ಶನ ಪಡೆದು ಹಿಂತಿರುಗಿ ನೋಡಿದರೆ ಅಲ್ಲಿ ಸೀತಾರಾಮನ್ ಸಹಿತ ಬಹಳಷ್ಟು ಜನ ನಿಂತಿದ್ದರು. ಆ ಬಳಿಕ ಸಚಿವರು ಕನಕನ ಕೆಂಡಿಯ ಬಳಿ ತೆರಳಿ ದೇವರ ದರ್ಶನ ಪಡೆದುಕೊಂಡರು. ಹೀಗೆ ತನ್ನ ಭೇಟಿಯಿಂದ ಸಾಮಾನ್ಯ ಭಕ್ತರಿಗೆ ತೊಂದರೆಯಾಗಬಾರದು ಎನ್ನುವ ಸಚಿವರ ನಡವಳಿಕೆ ಜನರ ಪ್ರಶಂಸೆಗೆ ಪಾತ್ರವಾಗಿದೆ. ಈ ನಡೆ ಎಲ್ಲ ರಾಜಕಾರಣಿಗಳಿಗೂ ಮಾದರಿಯಾದರೆ ಒಳ್ಳೆಯದಲ್ಲವೇ ಎಂಬ ಅಭಿಪ್ರಾಯ ಇದೀಗ ಸಾರ್ವಜನಿಕವಾಗಿ ಕೇಳಿಬಂದಿದೆ. ಉದಯವಾಣಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿರಿ.